पोलीस उपनिरीक्षक रवींद्र अज्जांवर व भरत गौडा यांचा सत्कार, शिवनेरी ग्रुपच्या वतीने आयोजन। सदलगा पोलीस स्टेशनचे उपनिरीक्षक म्हणून काम पाहत असलेले रवींद्र अज्जांवर यांची सीपीआयएम म्हणून बढती झाल्याबद्दल, तर सदलगा पोलीस स्टेशनचे उपनिरीक्षक म्हणून भरत गौडा एस हे पदभार स्वीकारल्याबद्दल बेडकिया येथील शिवनेरी क्रेडिट सौहार्द संस्था व ताराराणी महिला संघ तसेच शिवनेरी ग्रुप यांच्या वतीने शनिवार तारीख 6 रोजी शिवतारा सभागृहात संस्थापक आरजी डोमणे यांच्या अध्यक्षतेखाली सत्काराचा कार्यक्रम आयोजित करण्यात आला होता। यावेळी व्यासपीठावर बाबूराव नारे, बाबासाहेब उपाध्ये, सुनील नारे, सुहास डोमणे, इस्माईल मुल्ला यांच्या प्रमुख उपस्थित झालेल्या या कार्यक्रम प्रसंगी स्वागत व प्रास्ताविक मलगौडा पाटील यांनी केले, तर रवींद्र अज्जांवर व भरत गौडा यांचा सत्कार उपस्थित मान्यवरांच्या हस्ते शाल, श्रीफळ व भेट वस्तू देऊन करण्यात आला। या प्रसंगी ग्रामपंचायत सदस्य तात्यासाहेब केस्ते, संचालक सुहास डोमणे, हवालदार पुंडलिक लमानी यांनी आपले मनोगत व्यक्त केले। यावेळी रवींद्र अज्जांवर म्हणाले, सदलगा भागातील जनता एक प्रकारे विश्वसनीय व समजूतदार आहेत। कोणतीही घटना घडल्यास त्यासंबंधी विचारपूर्वक सहकार्याची भावना महत्वाची दिसून आली, तर पोलीस खात्याला सहकार्याची भावना त्यांच्याकडून महत्वाची ठरली आहे। असेच सहकार्य आपण सर्वांनी दिली पाहिजे। पोलीस ठाण्याचे कर्तव्य निर्वहिसि ಈಗ ಪದೋನ್ನತಿ ಹೊಂದಿ ಸಿಪಿ ಅಂತ ಪದೋನ್ನತಿ ಹೊಂದಿರುವುದರಿಂದ ಮುಂದೆ ನಾನು ಬೇರೆ ಕಡೆಗೆ ವರ್ಗಾವಣೆ ಹೊಂದ ಹೋಗ್ತಾ ಇದ್ದೀನಿ। ಈ ಕಳೆದ ಒಂದು ವರ್ಷದಲ್ಲಿ ಸದಲಗಾ ಪೊಲೀಸ್ ಠಾಣಾ ಹಳ್ಳಿಯಲ್ಲಿ ಬರ್ತಕ್ಕಂಥ ಎಲ್ಲ 28 ಹಳ್ಳಿಗಳ ಜನರು ಕೂಡ ನನ್ನ ಜೊತೆಗೆ ಅತ್ಯಂತ ಅನ್ಯೋನ್ಯ ಸಂಬಂಧವಿಟ್ಟುಕೊಂಡು ಅತಿ ಒಂದು ಪ್ರೀತಿ ವಿಶ್ವಾಸದಿಂದ ನನ್ನ ಜೊತೆ ಸಹಕರಿಸಿ ನಾನು ಮಾಡ್ತಕ್ಕಂಥ ಎಲ್ಲ ನನ್ನ ಪೊಲೀಸ್ ಕರ್ತವ್ಯದಲ್ಲಿ ಸಹಕರಿಸಿದಂಥ ಎಲ್ಲ ನನ್ನ ಈ 28 ಹಳ್ಳಿಗಳ ಎಲ್ಲ ಜನರಿಗೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ। ಹಾಗೂ ವಿಶೇಷವಾಗಿ ಏನಾದರೂ ಬೇಡಿಕೆ ಗ್ರಾಮದ ಜೊತೆಗೆ ನಂದು ಸ್ವಲ್ಪ ಜಾಸ್ತಿ ನಂಟೆ ಎಲ್ಲ ಜೊತೆ ಅದೊಂದು ವಿಶೇಷ ಏನಂದ್ರೆ ಪ್ರತಿಯೊಂದು ಇಲ್ಲಿ ಪ್ರತಿಯೊಬ್ಬರು ಕೂಡ ಈ ವೇದಿಕೆ ಮೇಲೆ ಕುಂತಿರ್ತಕ್ಕಂಥವ್ರಾಗಿರ್ಬೋದು ಮತ್ತು ಎಲ್ಲ ನಾನು ಇಲ್ಲಿ ಸೇರಿದಂಥ ಎಲ್ಲ ಜನರಾಗಿರ್ಬೋದು ಒಂದು ಏನೋ ಒಂದು ಪ್ರೀತಿ ವಿಶ್ವಾಸ ಒಂದು ಬಾಂಧವ್ಯತೆ ಆಮೇಲೆ ಏನಾದರೂ ಯಾವುದೇ ಒಂದು ಕರ್ತವ್ಯ ನಿರ್ವಹಿಸಬೇಕಾದ್ರೆ ಯಾವುದೇ ಒಂದು ಅಡೆತಡೆ ಆಗಲಿ ಅಥವಾ ಮತ್ತು ಇನ್ನೇನು ಪ್ರಕರಣಕ್ಕೆ ಸಂಬಂಧಿಸಿದಂಥ ಯಾವುದೇ ಒಂದು ವಿಚಾರಗಳನ್ನು ಅವ್ರ ಜೊತೆ ಹಂಚಿಕೊಳ್ಬೇಕಾದ್ರು ಎಲ್ಲರೂ ಕೂಡ ಅತಿ ಒಂದು ಸಹಕಾರಯುತವಾಗಿ ಒಂದು ಸೌಜನ್ಯಯುತವಾಗಿ ನನ್ನ ಜೊತೆ ಕರ್ತವ್ಯ ನಿರ್ವಹಿಸುವಲ್ಲಿ ನನಗೆ ಸಹಕರಿಸಿದಂಥ ಎಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅವರೆಲ್ಲರಿಗೂ ಧನ್ಯವಾದಗಳನ್ನ ಹೇಳಕ್ಕೆ। ಯಾವೇಳಿ ನೂತನ ಪೊಲೀಸ್ ಉಪನಿರೀಕ್ಷಕ ಭರತ್ ಗೌಡ ಮನಾಲೆ, ಯಾ ಭಾಗದ ಪ್ರಭಾರಿ ಮನೂನ್ ಮಿ ಗೇಲಿ 6 ಮಹಿನೆ ಕಾಮ ಕೆಲೆ ಅಸುನ್ ಏತಿಲ್ ಜನತೆಚಿ ಸಹಕಾರ್ಯ ಮಲಾ ಮಹತ್ವಪೂರ್ಣ ಠರ್ಲೆ ಆಹೆ। ಮಿ ಆಜ್ ಉಪನಿರೀಕ್ಷಕ ಮನೂನ್ ಸದಲ್ಗಾ ಪೊಲೀಸ್ ಠಾಣ್ಯಾತ್ ಪದಭಾರ ಸ್ವೀಕಾರತ ಅಸ್ತಾನಾ ಅಸೆಚ್ ಸಹಕಾರ್ಯ ಮಿಳತ್ ರಾಹೋ ಹೀಚ್ ಅಪೇಕ್ಷಾ। ಸುಮಾರು 6-7 ತಿಂಗಳು ಮಾಡಿದ್ವಿ ಅದೇ ಸ್ಟೇಷನ್ ಅಲ್ಲಿ, ಇದೇ ಸಾಹೇಬರದು ಪ್ರಮೋಷನ್ ಬಂತು, ನಮಗೆ ಅವಕಾಶ ಸಿಕ್ತು, ಅದೊಂದೇ ನಮ್ಮ ಖುಷಿ, ಏನೋ ಅದೃಷ್ಟ ಇರ್ಬೋದು, ಇಲ್ಲಿ ದೇವರ ಆಶೀರ್ವಾದ, ನಿಮ್ಮೆಲ್ಲ ಸಹಕಾರ, ಈಗಲೇ ಇಲ್ಲಿ ಬಂದಿದ್ದೀನಿ। ಸಾಹೇಬ್ರಿಗೆ ಯಾವ ರೀತಿ ಸಹಕಾರ ಕೊಟ್ಟಿದ್ದೀರ, ಸಹಕಾರ ಅದೇ ರೀತಿ ನನಗೂ ಕೊಡ್ತೀರ ಆ ಒಂದು ಮೇಲೆ। ನಾನು ನಿಮ್ಮ ಜೊತೆ ಕಷ್ಟ ಇರಲಿ, ಯಾವ್ದಾರ ಸಮಸ್ಯೆ ಇರಲಿ, 24 ಗಂಟೆ ನಿಮ್ಮ ಜೊತೆ ಇದ್ದೀನಿ। ಏನೇ ಯಾವಾಗಾದ್ರೂ ಫೋನ್ ಮಾಡ್ಬೋದು, ಯಾವಾಗಾದ್ರೂ ಬರ್ಬೋದು, ನಾನು ನಿಮ್ಮ ಜೊತೆ ಇರ್ತೀನಿ। ಸಾಹೇಬ್ರ ಜೊತೆ ಏನೇನು 6 ತಿಂಗಳು ಕೆಲಸ ಮಾಡಿದ್ದೀನಿ, ಅದು ಒಳ್ಳೆ ಅನುಭವ ನಮ್ಮ ನನಗಿಂತ 12 ವರ್ಷ ಹಿರಿಯರು ಸರಿ ಸರಿ ಇದರಲ್ಲಿ ಒಳ್ಳೆ ಅನುಭವ ಕಲ್ತಿದ್ದೀನಿ। ದೊಡ್ಡ ದೊಡ್ಡ ಕೇಸ್ ಅವ್ರ ಸ್ಟೇಷನ್ ಕೇಸ್ಗಳೆಲ್ಲ ಅವರಿಂದಾನೇ ಅನುಭವ ಕಲ್ತಿದ್ದೀನಿ। ಅದಕ್ಕೆ ಥ್ಯಾಂಕ್ ಯು ಸರ್। ನಿಮ್ಮ ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ಪ್ರಮೋಷನ್ ಆಗಲಿ, ಒಳ್ಳೆಯದಾಗಲಿ ಹೇಳಿ, ಅದಕ್ಕೂ ಆಲ್ ದ ಬೆಸ್ಟ್ ಹೇಳ್ತಾರೆ ಸರ್। ಇಲ್ಲಿ ಇಲ್ಲಿ ಸೇರಿರುವ ಜನರು ಸಾಹೇಬ್ರಿಗೆ ಯಾವ ರೀತಿ ಸಹಕಾರ ಕೊಟ್ಟಿದ್ದೀರೋ ಅದೇ ರೀತಿ ಇಲ್ಲಿ ಹೆಚ್ಚಿನ ಸಹಕಾರ ಕೊಟ್ಟು ಈಗ ನಾನು ನೋಡ್ತಾ ಇದ್ದೀನಿ, ಸಾಹೇಬ್ರು ಹಿರಿಯರಿದ್ರು ನಂದು ನೋಡ್ತಾ ಇದ್ದೀನಿ, ಇವರೆಲ್ಲ ಸಪೋರ್ಟ್ ತುಂಬ ಸಪೋರ್ಟ್ ನಾನು ಕೇಳ್ತಾ ಇದ್ದೀನಿ ನಿನ್ನ, ಬಟ್ ನಾನು ನಿಮ್ಮ ಜೊತೆ ಯಾವಾಗಲೂ ಇರ್ತೀನಿ। ನಾನು ಇಲ್ಲಿ ಅಂಕ್ಲಿಯಿಂದ ನನಗೆ ಸದರ್ಗ ಹೊಸದೇ ಇಲ್ಲ, ಇಲ್ಲಿ ಸೇರುವ ಎಲ್ಲ ಹಳ್ಳಿಯ ಜನ ಜೊತೆ ಪ್ರೊಫೆಷನಲ್ ಕೂಡ ಆಗಿದ್ದಾಗಿಂದನೂ ಪ್ರತಿಯೊಬ್ಬರು ಹಳ್ಳಿಯ ಜೊತೆ ಎಲ್ಲರ ಜೊತೆ ಸಂಪರ್ಕ ಇದ್ದೀನಿ। ಯಾವೇಳಿ ಆರ್ ಜಿ ಡೊಮಣೆ ಯಾನಿ ಹಿ ಮನೋಗತ ವ್ಯಕ್ತ ಕರುನ್ ಶುಭೇಚ್ಛಾ ದಿಲ್ಯಾ। लोकांच्या मनात जाऊन मनात घुसून त्यांनी या ठिकाणी काम
केलं अतिशय चांगलं कार्य केलं एक वर्षाच्या कालावधीत त्याने अति सुंदर सुंदरपणे घालवला लोकांशी आपलं प्रेम वाढवलं कायद्याच्या चौकटीतून जे काही न्यायदान न्यायदान करायचे ते न्यायदान देखील केलं आणि त्याचबरोबर इथून ट्रान्सफर होत असताना किंवा त्याची वर्गावणी होत असताना आज आणि आम्हाला एक चांगलीशीच बातमी अशी झाली होती की त्यांचं प्रमोशन देखील झालेलं आहे सी पी आय म्हणून आमच्या भागातून त्यांनी या ठिकाणी निवृत्त होऊन या प्रसंगी प्रकाश पाटील चंद्रकांत चव्हाण दादा अर्दाळे शौकत मुल्ला संपत बोरगल सुकुमार जाधव अमर मोरे सुधीर चौगुले संजय बालिंगे संतोष देसाई चिदानंद कुंभार सिद्धू सूर्यवंशी यांच्यासह इतर कार्यकर्ते उपस्थित होते बाळासाहेब शिंदे यांनी सूत्रसंचालन केले तर शांतीनाथ शिंदे यांनी आभार मानले ಅದೇ ರೀತಿ ನೋಡ್ಬೇಕಾಯ್ತು ತನ್ನ ಮನಸ್ಸಿನ ಅಜ್ಜನವರು ಸಾಹೇಬರು ಸುಮಾರು ಒಂದು ವರ್ಷ ಅವಧಿಯ ಒಳಗ ಇಲ್ಲಿ ಮಾಡಿದಂತ ಒಂದು ಕೆಲಸ ನೋಡ್ಬೇಕಾಯ್ತು ದಕ್ಷ ಅಧಿಕಾರಿಗಳು ಅದೇ ರೀತಿಯಾಗಿ ಅಧಿಕಾರದ ದರ್ಪವನ್ನು ಎಲ್ಲಿಯೂ ಸಹಿತ ತೋರದೆ ಅತಿ ಶಾಂತ ರೀತಿಯಿಂದ ಸರಳ ಸ್ವಭಾವದಿಂದ ವ್ಯವಸ್ಥೆಯನ್ನು ಮಾಡಿದಂತ ಅವರು ನೋಡ್ಬೇಕಾಯ್ತು ಎಲ್ಲ ಜನರ ಬಾಯಿಯಲ್ಲಿದ್ದಾರೆ ಅಂತ ಹೇಳ್ಬೋದು ಇಂಥ ಒಂದು ಅತಿ ಒಂದು ಕರ್ತವ್ಯದ ಅಧಿಕಾರಿಗಳು ಇವತ್ತು ಈ ಒಂದು ಅಧಿಕಾರಿಗಳ ಬೀಳ್ಕೊಡುಗೆ ಸಮಾರಂಭ त्यानंतर भरतगौड साहेब एक प्रोबेशनरी पी एस आय म्हणून काम करून गेलेले आहेत त्यासने या भागाचा सगळा परिचय पण आहे अज्जनावर सरांचं आता 1.5 वर्षाला इथं काम चालू होतं अज्जनावर सरांनी कुठल्या बाबा कुठल्या पण पार्टीचा माणूस असू दे तिला कुठली त्रास न देता तिने चांगली सेवा बजावली आत्तापर्यंत तसंच भरतगौडा साहेबांचा पण स्वभाव त्या पद्धतीनंच आहे दोघांना पुढं पण दोघांचं पण प्रमोशन होत जावं हीच अज्जांकडे प्रार्थना करून माझं एक 2 शब्द